ಹೋರಾಟಕ್ಕೆ ಸಿದ್ಧರಾಗಿಬಿಟ್ಟಿರಿ. ಗೌರವೇಶ್ವರ, ಸಾಮಾನ್ಯದವ ನೀನು ಅಲ್ಲವೇ ಅಲ್ಲ, ಆ ಸಾಮರ್ಥ್ಯವೂ ನಿನ್ನಲ್ಲಿದೆ. ಒಂದು ವಿಜ್ಞಾಪನೆ ನಿನ್ನಲ್ಲಿ ಏನು? ಕೂಟ ಯುದ್ಧ ಖಂಡಿತ ಸಲ್ಲದು, ದ್ವಂದ್ವ ಯುದ್ಧ ಆಗಬೇಕು ಎನ್ನುವ ನಿರ್ಧಾರವನ್ನು ನಾವು ತಳೆದಿದ್ದೇವೆ. ಅಂದ್ರೆ ನಿನಗೆ ಯಾರನ್ನಾದ್ರೂ ನೀನು ಆಯ್ಕೆ ಮಾಡಿಕೊಂಡು ಅವರಲ್ಲಿ ನೀನು ಹೋರಾಟ ಮಾಡಿದ್ರೆ ನಾವೈವರೂ ನಿನ್ನ ಸೇವಕರಾಗಿರ್ತೇವೆ. ಆಯ್ಕೆ ಸ್ವಾತಂತ್ರ್ಯ ನನ್ನದೇ, ಖಂಡಿತ ನಿನಗೆ ಬಿಟ್ಟುಕೊಡ್ತೀನಿ. ನಿಮ್ಮ ಇವರಲ್ಲಿ ಯಾರನ್ನು ಬೇಕಾದ್ರೂ ಆಯ್ಕೆ ಮಾಡಿಕೊಳ್ಳಬಹುದು ಅಲ್ಲವೇ? ಹೌದು. ಉಳಿದವರ ಕತೆ ಬಿಡು, ಹಾಗೊಮ್ಮೆ ನಿನ್ನನ್ನೇ ನಾನು ಆಯ್ಕೆ ಮಾಡಿಕೊಂಡೆ ಅಂತಾದ್ರೆ ಸಿದ್ಧೈತೇನೆ. ಯಾವುದಕ್ಕೆ? ಗದಾ ಯುದ್ಧಕ್ಕೆ. ನೀನು ಅರ್ಜುನ
ಕೊಟ್ಟಿದ್ದೇನೆ ಬಳಸ್ಕೊಳ್ಳಿ ಬೇಕಿದ್ರೆ. ಅಣ್ಣಯ್ಯ, ಮೊದಲಾಗಿ ನಿನಗೆ ನಮಿಸಿ ಆಶೀರ್ವಾದ ಬೇಡುತ್ತಾ ಇದ್ದೇನೆ. ಆಮೇಲೆ ವಿರೋಧಿ ಆ ಸ್ಥಾನದಲ್ಲಿದ್ದರೂ ಕೂಡ ಸುಯೋಧನ ಆಯ್ಕೆ ಮಾಡುವಲ್ಲಿ ನನ್ನನ್ನೇ ಬೆರಳಿಟ್ಟು ತೋರಿದ್ದಾನೆ ಎನ್ನುವುದಕ್ಕಾಗಿ ಅವನಿಗೆ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆಂದ್ರೆ ಅವನಿಗೆ ಬದುಕುವ ಅವಕಾಶ ಕೊಟ್ಟವನೇನು, ಆಯ್ಕೆ ಮಾಡಿಕೊ ನಮ್ಮ ಇವರಲ್ಲಿ. ಅವನ ದೌರ್ಬಲ್ಯ ಅವ ಎತ್ತಿ ಹೇಳಿಕೊಳ್ತಾ ಇದ್ದಾನೆ ಗದಾ ಯುದ್ಧಕ್ಕೆ ನೀವು ಜನ ಅಲ್ಲ ಅಂತ. ಅಲ್ಲಿ ಯಾವ ಯುದ್ಧ ಎಂಬುದು ಪ್ರಧಾನವಲ್ಲ, ವ್ಯಕ್ತಿ ಪ್ರಧಾನವಾಗಿ ಆಯ್ಕೆ ಮಾಡಿಕೊ ಅಂತ ಹೇಳಿದ್ದು. ಮತ್ತೆ ಜಲಸ್ತಂಭನ ವಿದ್ಯೆ ಏನೋ ಮಹಾಸಾಧನೆ ಮಾಡಿ ದೇವಲೋಕವನ್ನು ಗೆದ್ದಾಗ ಹೇಳ್ತಾ ಇದ್ದಾನೆ. ಅದೇ ಹೌದು ಅಂತ ನೀರೊಳಗೆ ಬಡಾರ ಕಟ್ಟಬಹುದಿತ್ತಲ್ಲವ, ಅದನ್ನ ಮಾಡಲಿಲ್ಲ. ಅದಕ್ಕಿಂತಲೂ ಪೂರ್ವದಲ್ಲಿ ಯಾವ ಸ್ತಂಭನ ವಿದ್ಯೆಯನ್ನು ಕಲಿಯದ ನಾನು ಅವ ಹಾಕಿದ ವಿಷವನ್ನು ತಿಂದು ನೀರಿನ ಆಳಕ್ಕೆ ಹೋಗಿ ಪಾತಾಳದವರೆಗೆ ಹೋಗಿ ಬಂದವ ನಾನಿಲ್ಲಿದ್ದೇನೆ. ಅದು ಅವನಿಗೆ ಗೊತ್ತಿಲ್ಲ. ಅವನಿಗೆ ಏನೇ ಇರಲಿ, ರಾಯರು ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾರಲ್ಲ, ಕೆಲವು ಕ್ಷಣಗಳ ಮೊದಲು ಇದ್ದ ಸ್ಥಳ ಸ್ಥಿತಿ ಯಾವುದು ಅಲ್ಲ. ನಿನಗೆ ಒಂದು ನಿಮಿಷವೂ ಬೇಡ, ಕ್ಷಣ ಸಾಕು. ಯಾವುದಕ್ಕೆ ಊಟ ಎಂಬುದು